ಅದೆಲ್ಲ ತನಿಖೆ ಮಾಡುವಾಗ ಗೊತ್ತಾಗ್ತದೆ. ತನಿಖೆ ಮಾಡ್ತಾರಲ್ಲ ಅದನ್ನು ನಾನು ಪ್ರಿಯಂಟ್ ಮಾಡೋಕ್ಕೆ ಹೋಗೋದಿಲ್ಲ. ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಆನಂತರ ತೀರ್ಮಾನ ಇದರ ಅದೆಲ್ಲ ಅದನ್ನು ತನಿಖೆ ಮಾಡುವಾಗ ಅದೆಲ್ಲ ಬರುತ್ತಲ್ಲ ಸರಿ, ಅದನ್ನು ಒಂದು ವೇಳೆ ಅಧಿಕಾರಿಗಳು ಯಾವ ರೀತಿ ಹೇಳಿದ್ದಾರೆ ಯಾವ ರೀತಿ ತಿಳಿಸಿದ್ದಾರೆ ಅದೆಲ್ಲವನ್ನು ಕೂಡ ತನಿಖೆ ಮಾಡುವಾಗ ಮಾಡ್ತಾರೆ. ಪ್ರಕರಣ ಪದೇ ಪದೇ ನಡೀತಾ ಇದೆ, ಹುಬ್ಳಿಯಲ್ಲಿ ಎರಡಾಯಿತು, ಇಲ್ಲಿ ಒಂದಾಯಿತು, ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳುವಂಥ ಎಲ್ಲ ಜನ ಕಾನೂನನ್ನು ಕೈಗೆತ್ತಿಕೊಂಡಾಗ ಅಥವಾ ಇಂಥ ಇದು ಪ್ರೀ ಪ್ಲ್ಯಾನ್ಡ್ ಅಂತ ನಾವು ಅಂದ್ಕೊಳ್ಳೋದಕ್ಕೂ ಕಷ್ಟ ಆಗ್ತದೆ. ಅವರು ಇಮಿಡಿಯೇಟ್ ರಿಯಾಕ್ಟ್ ಮಾಡಿರೋದಾನೆ ಅಂತ ಅದು ಮೋಟಿವ್ ಏನಂತ ಗೊತ್ತಾಗೋದಿಲ್ಲಲ್ಲ. ಮದುವೆ ಒಂದೇ ವಿಚಾರ ಅಂತ ನಾವು ಅಂದ್ಕೊಂಡಿದ್ದೇವೆ. ಅದನ್ನು ತನಿಖೆ ಆದಮೇಲೆ ಏನು ಬರುತ್ತೆ ನೋಡೋಣ. ಸರ್, ಹುಬ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸರಿಗ ಎಸ್ ಪಿ ಅವ್ರು ಇದ್ದಾರಲ್ಲ ಸರ್, ಎಸ್ ಪಿ ಅವ್ರು ಬಂದಾಗ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ, ಆಕೆಯನ್ನು ವರ್ಗಾವಣೆ ಕೂಡ ಮಾಡಬೇಕು ಅನ್ನೋದು ಕೂಡ ಬರ್ತಾ ಇದೆ. ಇಲ್ಲಿ ಮಾತಾಡಿಯಪ್ಪ, ಹುಬ್ಳಿದ ಏನು ಸರಿಗ ರಾಜ್ಯದಲ್ಲಿ ಈ ಥರದ 3 ಕೇಸ್ಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಸೊ ನಿಮ್ಮವರೇ ನಿಮಗೆ ಒಂದು ಪತ್ರವನ್ನು ಬರೀತಾರೆ, ಅದರಲ್ಲೂ ಹುಬ್ಳಿಯ ರಜತ್ ಉಳ್ಳಾಗಡ್ಡಿ ಅವರು ಪತ್ರವನ್ನು ಬರೆದು ಅಲ್ಲೇ ಕಮಿಷನ್ನ ಬದಲಾವಣೆ ಮಾಡಬೇಕು, ಇಲ್ಲಿಯ ಪ್ರಕರಣಗಳ ಈ ಥರದ್ದು ಮತ್ತೆ ಮತ್ತೆ ಆಗ್ತಾ ಇದೆ ಅಂತೇಳಿ ಪತ್ರ ಬರೀತಾರೆ. ಅದಕ್ಕೆಲ್ಲ ಕ್ರಮ ತಗೊಳ್ಳೋದಕ್ಕೆ ಪೊಲೀಸು ಇಲಾಖೆ ಸಮರ್ಥವಾಗಿದೆ. ಅದನ್ನೇನು ನಾವೇನು ನಿರ್ಲಕ್ಷ್ಯ ಮಾಡುವಂಥದ್ದು ಏನಿಲ್ಲ. ಸಂಬಂಧಪಟ್ಟ ಹಾಗೆ ಪೊಲೀಸರು ಅಥವಾ ಯಾರಾದರೂ ಆತನನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡಬೇಕಿತ್ತು, ಏನಕ್ಕೆ ಅಂತಂದ್ರೆ ಆತ ಒತ್ತಾಯ ಮಾಡಿದ್ದ ಅನ್ನೋ ವಿಚಾರ ನೀವೇ ಕೂಡ ಹೇಳಿದ್ರ. ಅವನು ಒತ್ತಾಯ ಮಾಡಿದ್ದಾನೆ ಅಂತಂದ್ರೆ ಆ ಹುಡುಗಿನ ರೆಸ್ಕ್ಯೂ ಮಾಡೋದಾಗಬೇಕಿತ್ತು, ಜೊತೆಗೆ ಆತನನ್ನ ಅರೆಸ್ಟ್ ಮಾಡೋ ಕೆಲಸ ಆಗ್ಬೇಕಿತ್ತು. ಇದು ಪ್ರಾಥಮಿಕವಾಗಿ ಆಗಿಲ್ಲ, ಅಲ್ಲೇ ಫಾಲ್ಟ್ ಆಗಿದೆ. ನಾನು ಹೇಳೋದು ತನಿಖೆ ಆಗೋವರೆಗೂ ಕೂಡ ನಾವ್ಯಾರು ಹೇಳಿಕೆಗಳನ್ನ ಕೊಡೋದಿಲ್ಲ. ಯಾವ ಹೇಳಿಕೆ ಕೊಟ್ಟರು ಕೂಡ ಅದು ತನಿಖೆಗೆ ತೊಂದರೆ ಆಗಬಾರ್ದು. ಹಾಗಾಗಿ ನಾನು ಹೇಳಿದೆ, ಈಗ ನೀವು ಹೇಳಿದ್ರಲ್ಲ, ನೀವು ಹೇಳಿದ್ರಿ ಅಂತ ಆ ರೀತಿ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಸ್ಟೇಟ್ಮೆಂಟ್ಗಳನ್ನ ಮಾಡೋದು ಅನಗತ್ಯ. ಹಾಗಾಗಿ ಅದಕ್ಕೋಸ್ಕರನೇ ನಾವು ಯಾರು ಇಂಥ ಹೇಳಿಕೆಗಳನ್ನು ಕೂಡ ಕೊಡೋದಿಲ್ಲ. ತನಿಖೆ ಆದಮೇಲೆ ಏನು ವರದಿಯಲ್ಲಿ ಬರುತ್ತೆ ಅದರ ಪ್ರಕಾರ ಕಾನೂನಿನ ಕ್ರಮ ತಗೊಳ್ತೀವಿ. ಸರ್, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ, ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರಿಗಳ ಮೇಲೆ ಸೊ ಗೃಹ ಸಚಿವರಿಗಾಗಲಿ ಅಥವಾ CM ಅವ್ರಿಗಾಗಲಿ ಒಂದು ಹಿಡಿತ ಇಲ್ಲ ಅನ್ನಂತ ಹೇಳಿ ಗಂಭೀರವಾಗಿ ಇವತ್ತು ಜಗದೀಶ್ ಶೆಟ್ಟರ್ ಅವರು ಆರೋಪವನ್ನು ಮಾಡಿದ್ರು. ಅವ್ರ ಕಾಲದ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ತೋರಿಸಿದರೆ ಗೊತ್ತಾಗ್ತದೆ ಅವರಿಗೆ. ಅವ್ರ ಕಾಲದಲ್ಲಿ ಎಷ್ಟು ಮರ್ಡರ್ ಆಗಿತ್ತು, ಎಷ್ಟು ರೇಪ್ಗಳಾಗಿತ್ತು, ಕ್ರಿಮಿನಲ್ ಆಕ್ಟಿವಿಟಿ ಏನೇನಿತ್ತು ಅಂತ ಅವ್ರ ಕಾಲದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದರಲ್ಲ, ಆ ಸಂದರ್ಭದಲ್ಲಿ ತೆಗೆದು ತೋರಿಸ್ತೇನೆ. ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಏನಾಗಿದೆ ಅಂತೇಳಿ, ಅವಾಗ ಅರ್ಥ ಆಗುತ್ತೆ. ಬಟ್ ಇಂಥ ಪ್ರಕರಣಗಳನ್ನು ಭಾಳ ಲಘುವಾಗಿ ತಗೊಳ್ತಾರೆ ಅಂತ ಹೇಳ್ತಾರೆ ಅವರು. ಹೇಳಿದ್ದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗುತ್ತೇನ್ರಿ? ಸರ್, ವಿಶೇಷ ನ್ಯಾಯಾಲಯ ಏನಾದರೂ ತೆರೆಯೋದು ಅವರಿಂದ ನಾವು ಸರ್ಟಿಫಿಕೇಟ್ ತೊಗೊಳ್ಬೇಕಾ? ನಾವು ಸರ್ಟಿಫಿಕೇಟ್ ಜನಗಳ ಮುಂದೆ ತೊಗೋಬೇಕು ಸರ್. ಜನ ಸರ್ಟಿಫಿಕೇಟ್ ಕೊಡ್ತಾರೆ ನಮ್ಮ ಸರ್ಕಾರಕ್ಕೆ, ಅವರೆಲ್ಲ ಕೊಡೋರು ಸರ್ಟಿಫಿಕೇಟ್. ಸರ್, May 4 ಮತ್ತು 5 ಸೋಮವಾರಪೇಟೆಯಲ್ಲಿ ಇದೇ ರೀತಿ ಒಂದು ಪ್ರಕರಣ ಆಗಿರುತ್ತೆ. ಒಂದು ಮದುವೆಗೆ ಬಂದಾಗ ವರದಕ್ಷಿಣೆ ವಿಚಾರ ಆಗಿರ್ಬೋದು, ಒಂದು ಸ್ವೀಟ್ ವಿಚಾರಕ್ಕೆ ಆ ಹುಡುಗಿಯ ಮದುವೆನೇ ನಿಂತೋಗಿರುತ್ತೆ. ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು ಪೊಲೀಸರು, FIR ಆಗಿದೆ, ಮುಂದೆ ಆ್ಯಕ್ಷನ್ ತೊಗೊಳ್ತೀವಿ ಅಂತ ಹೇಳಿದ್ದಾರೆ ಹೊರತು ಇದುವರೆಗೂ ಆ್ಯಕ್ಷನ್ ಆಗಿಲ್ಲ. ಇದು ಆ ಕುಟುಂಬದ ಕಾರಣ ಆಗಿದೆ. ತಗೊಳ್ತಾರೆ ಆ್ಯಕ್ಷನ್, ತಗೊಳ್ಳೇಬೇಕು ಅವ್ರು, ತಗೊಂಡೇ ತಗೊಳ್ತಾರೆ. ಅದಕ್ಕೆ ಅವ್ರದ್ದೇ ಆದಂಥ ರೀತಿ ನೀತಿಗಳಿರ್ತವೆ, ತಗೊಳ್ತಾರೆ.